ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಉಡುಪಿ ಸ್ಟೈಲಲ್ಲಿ ಯಾವ ರೀತಿಯಾಗಿ ರಸಂ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ರಸಂ ಪೌಡರ್ನ ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ಆ ವಿಡಿಯೋನ ನೋಡಿರಲಿಲ್ಲ ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ. ಹಾಗಾದರೆ ಬನ್ನಿ, ಉಡುಪಿ ಸ್ಟೈಲಲ್ಲಿ ಯಾವ ರೀತಿಯಾಗಿ ರಸಂ ಮಾಡೋದಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾನು ಇಲ್ಲಿ ಒಂದು ಪಾತ್ರೆಗೆ 2-3 ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ 3 ಹಸಿಮೆಣಸಿನ್ಕಾಯಿನ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. 1/2 ಟೀಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡು 1/2 ಕಪ್ಪಷ್ಟು ಹುಣಸೆ ರಸನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಂತರ ಬೇಕಾಗೋ ಅಷ್ಟು ನೀರನ್ನ ಇದಕ್ಕೆ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋಕ್ಕೆ ಬಿಡೋಣ. ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದು ಚೆನ್ನಾಗಿ ಕುದ್ದು ಆ ಟೊಮೆಟೊಲ್ಲಿರೋಂಥ ರಸನೆಲ್ಲ ಬಿಟ್ಕೋಬೇಕು. ಅಲ್ಲಿವರೆಗೂ ನಾವು ಇದನ್ನು ಮುಚ್ಚಿಬಿಟ್ಟು ಕುದಿಸೋಣ. ಇವಾಗ ಇದು ಚೆನ್ನಾಗಿ ಕುದ್ದು ಆ ಟೊಮೆಟೊಲ್ಲಿರೋಂಥ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದ್ದೆ. ಇವಾಗ ನಾನು 1/2 ಕಪ್ಪಷ್ಟು ಬೇಳೆನ ಮುಂಚೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. 1/2 ಕಪ್ಪಷ್ಟು ಬೇಳೆನ 3-4 ವಿಷಲ್ಸ್ ತೆಗೆಸಿ ಈ ಚೆನ್ನಾಗಿ ಸ್ಮ್ಯಾಶ್ ಮಾಡಿಟ್ಕೋಬೇಕು. ಬೇಳೆ ಬೇಳೆ ರೀತಿಯಾಗಿರಬಾರ್ದು, ಚೆನ್ನಾಗಿ ಸ್ಮ್ಯಾಶ್ ಆಗಿರೋಂಥ ಬೇಳೆನ ಇದಕ್ಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ರಸಮ್ ಅಂದಮೇಲೆ ತೆಳುವಾಗಿರ್ಬೇಕಲ್ವ, ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೀರನ್ನ ನೀವು ನೋಡಿಕೊಂಡು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಕುದಿ ಬಂದಮೇಲೆ ನಮ್ಮ ಮುಂಚೆನೇ ಮಾಡಿಟ್ಕೊಂಡಿರೋಂಥ ರಸಂ ಪೌಡರ್ನ ಇದಕ್ಕೆ ಸೇರಿಸ್ಬೇಕು. ನಾನಿಲ್ಲಿ 2.5 ಟೇಬಲ್ ಸ್ಪೂನಿಂದ 3 ಟೇಬಲ್ ಸ್ಪೂನಷ್ಟು ರಸಂ ಪೌಡರ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕನುಗುಣವಾಗಿ ನೀವು ಎಷ್ಟು ಬೇಕೋ ಅಷ್ಟು ರಸಂ ಪೌಡರ್ನ ನೀವು ಇದಕ್ಕೆ ಸೇರಿಸಿ ಒಂದು ಕುದಿ ಬರೆಸ್ಬೇಕು. ಚೆನ್ನಾಗಿದ್ದು ಕುದ್ದ ಮೇಲೆ ನೀವು ಇನ್ನೂ ಸ್ವಲ್ಪ ಗಟ್ಟಿಗಿದೆ ರಸ, ಇನ್ನೂ ಸ್ವಲ್ಪ ತೆಳುವಾಗಿ ಬೇಕು ಅನ್ನೋಗಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ನೊರೆ ನೊರೆ ಥರ ಚೆನ್ನಾಗಿ ಕುದ್ದಿದ್ರೆ ಅಲ್ಲಿಗೆ ರಸಂ ತಯಾರಾಗಿದೆ ಅಂತ, ಒಳ್ಳೆ ಪರಿಮಳ ಬರುತ್ತೆ. ಇವಾಗ ರಸಂ ತಯಾರಾಗಿದೆ, ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು 1/2 ಟೀಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಚಿಟುಕುಟ್ಟಿದ ಮೇಲೆ ಹಿಂಗೆ ಹಾಕೋತಾ ಇದ್ದೀನಿ. ಹಾಗೆ 1 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ತಯಾರಾಗಿದೆ, ಇವಾಗ ರಸಮ್ಗೆ ಸೇರಿಸ್ಕೊಳ್ಳೋಣ. ರಸಮ್ಗೆ ಒಗ್ಗರಣೆ ಸೇರಿಸಿದ ಮೇಲೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಅಲ್ಲಿಗೆ ನಮ್ಮ 100% ಉಡುಪಿ ಸ್ಟೈಲ್ ರಸಮ್ ಅಥವಾ ಉಡುಪಿ ಸಾಂಬಾರ್ ರೆಡಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ ಇದು, ಅನ್ನಕ್ಕೆ ಅಂತಲೇ ಅಲ್ಲ, ಈವನ್ ಈ ದೋಸೆ ಇಡ್ಲಿಗೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ, ಸೇಮ್ ಉಡುಪಿ ಸ್ಟೈಲಲ್ಲಿ ಯಾವ ರೀತಿಯಾಗಿ ಬ್ರಾಹ್ಮಣರು ಮಾಡ್ತಾರಲ್ಲ ಅದೇ ರೀತಿಯಾಗಿರುತ್ತೆ. ಯಾವುದೇ ರೀತಿಯಾದಂತಹ ಬೆಳ್ಳುಳ್ಳಿ ಈರುಳ್ಳಿ ನಾವಿಲ್ಲಿ ಬಳಸಿಲ್ಲ. ಇವತ್ತಿನ ನನ್ನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಆಗಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಮರದೇ ಕ್ಲಿಕ್ ಮಾಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.